ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000099817
ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಯೋಗ್ಯವಲ್ಲದ ಆಹಾರ ವಿತರಣೆ, ಸಂಬಂಧಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ, ಪ್ರಮುಖ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಜನವರಿಯಲ್ಲಿ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ. ಈಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟಕ್ಕೆ ಯೋಗ್ಯವಲ್ಲದ ಆಹಾರ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. तुम लोग झूठ बोलते हैं, हम लोग झूठ नहीं बोलते, हम लोग काम करते हैं ईमानदार से, गधे का जैसा काम करते हैं हम लोग, वैसा हमको खाना देते हो ना, ये खाना नहीं दे तो हमको अच्छा है। क्या हुआ जी खाना में? इसमें वो खाना देखो कैसा पूरा बास आ रहा है, और वो खाना बोले तो पका नहीं, आधा कच्चा आधा पके सो है। रोज ऐसे जाते हैं क्या? रोज थोड़ा बहुत अच्छा होता है, आज तो पूरा ऐसा एकदम सड़ेला दिया। ಈ ಕುರಿತು ಪೌರ ಕಾರ್ಮಿಕ ಮಹಿಳೆ ನೀಲಮ್ಮ ಇಂಗುಲ್ಬರ್ಗ ವಾಹಿನಿಯೊಂದಿಗೆ ತಮ್ಮ ಅಳಿಲನ್ನ ತೋಡಿಕೊಂಡಿದ್ದಾರೆ. ನಮಗೆ ಊಟಕ್ಕೆ ಸರಿಯಾಗಿ ಆಹಾರ ನೀಡುತ್ತಿಲ್ಲ, ಅನ್ನದಲ್ಲಿ ಕಲ್ಲು ಬರುತ್ತೆ, ನಿನ್ನೆ ಉಳಿದ ಹಳಸಿದ ಅನ್ನ ನಮಗೆ ಊಟ ಮಾಡಲು ಕೊಡ್ತಾರೆ, ಇದನ್ನು ತಿಂದು ನಮಗೆ ಆರೋಗ್ಯ ಹಾಳಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಳಿಸಿರ್ತಾರಿ ಒಟ್ಟ ಊಟನ ನಮಗ್ ಒಟ್ಟ ಸರಿ ಕಳಿಸಲ್ರಿ, ಒಟ್ಟಿಗೆ ಏನ್ ಮಾಡ್ಬೇಕ್ರಿ, ನಮಗ ಕಳ್ಳಿಗೆ ಆಧಾರ ಬೇಕಲ್ಲ, ಕೆಲಸ ಮಾಡತ್ತನ ಎರಡು ಗಂಟೆ ತನ ಮಾಡ್ತೀವಿ ಅಂತ ಹೇಳ್ರಿ, ಅದೇ ಊಟ ಮಾಡ್ತೀವ್ರಿ ಸರ್, ಹಂಗೆ ಹೋಗ್ತಿರ್ತೀವ್ರಿ, ಒಂದಿನ ಅನ್ನದ ಹುಳ ಬರ್ತದ್ರಿ, ಒಂದಿನ ಅನ್ನ ಕುದಿಲಾರ್ದು ಬರ್ತದ್ರಿ, ಒಂದೊಂದಿನ ಚಂದ ಕಳಿಸ್ತಾರೆ, ಒಟ್ಟು ಒಂದೊಂದು ಸಮಸ್ಯೆ ಅವ್ರಿ. ಈಗ ಅಂದ್ರೆ ಏನಂತಾರ್ರಿ, ನಮಗೆ ಬೇಕಂತ ಹೇಳಿ ಮಾಡ್ತಾರೆ ಇವರು, ಈಗ ಕೆಲವ್ರು ಊಟ ಮಾಡ್ತಾರ್ರಿ, ಅವ್ರು ಚಲೋ ಅದ ಅಂತಾರೆ, ನೀವು ಯಾಕೆ ಚಲೋ ಇಲ್ಲ ಅಂತೀರಿ ಅಂತ ಹೇಳ್ತಾರೆ, ಹಂಗಂದು ಗಪ್ಪ ಗಪ್ಪ ಕೆಲಸ ಮಾಡೋದ್ರಿ, ಆಯ್ತು ಎಲ್ಲಿದ್ರೆ ಇಟ್ಟು ತಂದು ಊಟ ಮಾಡೋದ್ರಿ, ಹಿಂಗೆ ಹೋಟಲ್ನೇ ತಿನ್ನೋದ್ರಿ, ಚಂದ ಹತ್ತಂದ್ರೆ ಇದೇ ಉಣೋದ್ರಿ, ಹಿಂಗೆ ಒಟ್ಟು ಇದ್ದದ ಉಸಿರಿಲ್ದ ಹೋಲಂಗ್ ಅದ ನೋಡ್ರಿ. ಅದಕ್ಕೆ ಸಾಬೂರ್ ಮನೆಗೆ ಹಳೆ ಮೇಯರ್ ಸಾಬೂರ್ ಮನೆಗೆ ಹೋಗಿದ್ದೇವ್ರಿ, ಅವ್ರು ಸಾಬೂರ್ ಬಂದಾರ್ರಿ, ಬಂದ ಸನ್ ಅವರೇ ಎನ್ಕ್ವೈರಿ ಮಾಡತ್ತಾರೆ, ಶರಣು ಮೋದಿ ಸಾಬೂರ್ ಬಲ್ ಹೋಗಿದ್ದೇವ್ರಿ. ಹ್ಞೂ ಆತದೆ ಸರ್, ಏನ್ ಮಾಡ್ಬೇಕ್ರಿ, ಸುಸ್ತ ಆಗ್ತದ್ರಿ, ಕಣ್ಣಿಗೆ ನಿದ್ದೆ ದುಂದು ಬರ್ತದ್ರಿ, ಅನ್ನ ಒಂದಿಷ್ಟೇ ಹಾಕೊಂಡ್ರೆ ಅದು ಅಷ್ಟೇ ಅನ್ನದಾಗೆ ಮತ್ತೆ ತಾಟ್ನ್ಯಾಗ ಅನ್ನ ಇಡ್ತಿರ್ತೀವ್ರಿ, ಒಂದ್ ಬೊಗಣಿ ಅನ್ನ ಒಯ್ ಚೆಲ್ತೀವ್ರಿ, ಅಷ್ಟ್ ಕಳ್ಸದ್ವಿ ನಮ್ಗೆ ಏನ್ ಬೇಕಾಗಿಲ್ರಿ. ಅದು ಅನ್ನ ಸ್ವಲ್ಪ ಹೋಗ್ತದ್ರಿ, ಹೋದಟ್ ಊಟ ಮಾಡ್ತೀವ್ರಿ, ಮತ್ತೆ ಏನ್ ಮಾಡ್ಬೇಕ್ರಿ, ಹೋದಟ್ ಊಟ ಮಾಡ್ತೀವ್ರಿ. ಹಾ ಮನೆ ಊಟ ಸರಿಯಾಗದ್ರಿ ಸರ್, ಮನೆ ಊಟ ಅನ್ನನ ಒಣನೋ ಬಿಸಿ ಅನ್ನ ಮಾಡ್ಕೊಂಡು ಸಾರ್ ಹಾಕೊಂಡು ಉಂಡ್ರು ಒಂದೊಂದು ಗಂಗಳ ಅನ್ನ ಉಣ್ತಿರ್ತೀವ್ರಿ, ಇದು ಒಂದು ಹಿಡಿಕೆ ಅನ್ನ ಹೋಗಲ್ರಿ, ಉಂಡ್ರು ಬಿ ಸುಸ್ತ ಆಗ್ತದ್ರಿ. ಈಗ ಹೇಳಿದ್ರೆ ಈಗ ಇವ್ರಿಗೆ ಸೊಕ್ಕು ಬಂದದೇನು, ಇವ್ರಿಗೆ ಅನ್ನ ಹೆಚ್ಚಾಗ್ಯದ, ಪಗಾರ ಹೆಚ್ಚಾಗ್ಯದ ಅಂತ ಹಿಂಗೆ ಅಂದಿರ್ತಾರ್ರಿ, ಹಂಗಂದು ಹಂಗೆ ಊಟ ಮಾಡೋದು ಹಂಗೆ ಮಾಡೋದ್ರಿ. ಇವತ್ತು ಹಳಸೋದು ಬಂದ ಸಲಕ್ಕಾಗಿ ನಮ್ಗೆ ತಾಳಾರ್ ಬೆಟ್ಟಕ್ಕಾಗಿ ನಾವು ಸಾಬ್ರಿ ಕಂಪ್ಲೀಟ್ ಮಾಡ್ದೆ. ಇದೇ ವೇಳೆ ಪೌರ ಕಾರ್ಮಿಕರ ಬೆಂಬಲಕ್ಕೆ ಬಂದ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶರಣು ಮೋದಿ ಅವರು ಪೌರ ಕಾರ್ಮಿಕರಿಗೆ ನಿನ್ನೆ ಉಳಿದ ಅನ್ನ ನೀಡಲಾಗುತ್ತಿದೆ, ಇದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ, ನಾನು ಮೇಯರ್ ಆಗಿದ್ದಾಗ 4 ವರ್ಷದ ಹಿಂದೆ ಗುತ್ತಿಗೆ ಟೆಂಡರ್ ರದ್ದು ಮಾಡಿದೆ, ಮತ್ತೆ ಆರಂಭಿಸಲಾಗಿದೆ ಎಂದರು. ಈ ಕೂಡಲೇ ಆಯುಕ್ತರು ಮಧ್ಯ ಪ್ರವೇಶಿಸಿ ಗುತ್ತಿಗೆದಾರರ ಮೇಲೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು. ನಮ್ಮ ಮನೆಗೆ ಎಲ್ಲರೂ ಬಂದಿದ್ದರು, ಕೆಲವು ಜನ ಬಂದು ಸೇರಿ ಮೇಯರ್ ಸಾಹೇಬ್ರೆ ನಮ್ಮ ಊಟ ಕೊಡೋದು ಹಳಸಿದ ಊಟ ಕೊಟ್ಟರೆ ತಾವು ಬಂದು ಇಲ್ಲಿ ನೋಡಬೇಕಂತಂದ್ರೆ ನಾ ಅವ್ರ ಜೊತೆ ಇಲ್ಲಿ ಬಂದು ಇಲ್ಲಿ ಓಮ್ನಗರ್ ಗೇಟಿಗೆ ವಾರ್ಡ್ ನಂಬರ್ 30 ಇದ್ದೀನಿ. ನಾನು ನೋಡಿದಾಗ ಊಟ ಅತ್ಯಂತ ದುರ್ಪರಿಸ್ಥಿತಿಯಲ್ಲಿ, ಒಂದು ಕೆಟ್ಟ ವಾಸನೆ ಮತ್ತು ಅನ್ಹೈಜಿನಿಕ್ ಅನ್ನೋ ಅಂಥ ಊಟ, ಮತ್ತು ಅಲ್ಲಿ ಇವ್ರಿಗೆ ಕುಡಿಯೋ ಸಲಕ್ಕೆ ನೀರು ವ್ಯವಸ್ಥೆ ಇಲ್ಲ, ಮತ್ತು ಅನ್ನ ಅಕ್ಕಿ ಕೂಡ ಸರಿ ಇಲ್ಲ, ಪೂರ ಹಳಸಿದ ಊಟ ಕೊಟ್ಟರೆ. ಇದು ಟೆಂಡರ್ ನಾ 4 ತಿಂಗಳ ಹಿಂದೆ ಕ್ಯಾನ್ಸಲ್ ಮಾಡಿದೆ. ಈ ಯಾರು ಊಟ ಸಪ್ಲೈ ಮಾಡಲತ್ತಿರ ಪೌರ ಕಾರ್ಮಿಕ ಊಟ ಕೊಡ್ಬಾರ್ದು. ನಾನು ಓದಿದ್ದಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು, ಇವತ್ತು ಅದೇ ಟೆಂಡರ್ ಅದೇ ಕಾಂಟ್ರಾಕ್ಟ್ರ್ ಕೊಟ್ಟು ಉಣಿಸ್ಲಿಕ್ಕೆ ಲೇಬರ್ಗೆ. ಇದು
ತನಿಖೆ ಆಗಬೇಕು. ಆಯುಕ್ತರಿಗೂ ನಾನು ಫೋನ್ ಮಾಡಿ, ನಾವು ಫೋನ್ ತೆಗೆದಿಲ್ಲ. ವಿ ಸಿ ಎಲ್ ಇರ್ತಂದ್ರೆ ಆಯುಕ್ತರು ಇಲ್ಲಿ ಬಂದು ಸ್ಪಾಟಿಗೆ ವಿಚಾರ ಮಾಡಬೇಕು. ಮತ್ತು ಎನ್ವೈರ್ಮೆಂಟ್ ಇಂಜಿನಿಯರ್ ಮುನಾ ಪಟೇಲ್ ನಾನು ಟೆಂಡರ್ ಕ್ಯಾನ್ಸಲ್ ಮಾಡಿ ಆಯುಕ್ತರಲ್ಲಿಂದ ಟೆಂಡರ್ ಕರೆಯಲ್ಲ ಪ್ರಕ್ರಿಯೆ ಮಾಡತ್ತಂದ್ರೆ ಇನ್ನವ್ರಿಗೂ ಟೆಂಡರ್ ಆಗಬೇಕಾಯಿತು. ಯಾಕಾಗಿಲ್ಲ, ಇದ್ರ ಹಿಂದೆ ಯಾರು ಕೈವಾಡದ? ಆ ಅಧಿಕಾರಿ ಮ್ಯಾಗ ಆದಷ್ಟು ಬೇಗ ಕ್ರಮ ತಗೋಬೇಕು. ಮತ್ತು ಇಲ್ಲಿನ ಕಮಿಷನರ ಈ ಒಂದು ಊಟ ಯಾರಿಗೆ ಕೊಟ್ರ, ಯಾರ ಕಾಂಟ್ರಾಕ್ಟ್ ಕೊಟ್ಟರು, ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡ್ಬೇಕಂತ ನಾ ಈ ಮುಖಾಂತರ ಕಮಿಷನರ್ಗೆ ಆದೇಶ ಮಾಡ್ತೀನಿ. ಇವತ್ತು ಬಂದಿರೋ ಸಾಂಬಾರು ರಸಮ್ ಕಳಿಸಿದ್ದೀವಿ, ಅದು ತಪ್ಪಾಗಿ ಹೇಗೆ ಬಂದಿತ್ತು ಅನ್ನೋ ನನಗೆ ಗೊತ್ತಿಲ್ಲ. ಬಹುಶಃ ನಿನ್ನೆ ಬುಧವಾರ ದಿವಸ ನಾವು ಕಳಿಸಿರೋ ಊಟ ಇಲ್ಲಿಗೆ ಬಂದಿಲ್ಲ, ಅದೇ ಚೇಂಜ್ ಆಗಿ ಬಂದಿರಬೇಕಂತ ನಮ್ಮ ಡೌಟ್ ಇದೆ. ಇಲ್ಲ, ಅದು ಕರೆಕ್ಟ್ ಕರೆಕ್ಟ್ ವೇಸ್ಟು, ಬಟ್ ಅದು ಹ್ಯಾಂಗೆ ಬಂದಿದೆ ಅಂತ ನಾವು ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಅದು ನಾವು ನೋಡಬೇಕು. ನಾವು ಆಪ್ರೇಷನ್ ಇನ್ಚಾರ್ಜ್ ಅಂತಿದ್ದೀವಿ, ದಿನೇಶ್ ಅಂತ. ಕಳಿಸ್ತೀವಿ ನಾವು ಡೈಲಿ 4 ಬಾಕ್ಸ್ ರೈಸ್, 4 ಬಾಕ್ಸ್ ಸಾಂಬಾರು ಬೆಂಬೆನಗರ ಪಾಯಿಂಟಿಗೆ ಕಳಿಸ್ತೀವಿ. ಅಲ್ಲಿಂದ ಈ ಕಡೆ ಬಂದಿದೆ ಅದು. ಇಲ್ಲ ಇಲ್ಲ, ಹೆಂಗೆ ನೋಡೇ ಕೊಡ್ತೀವಿ ನೋಡಿ. ಅಲ್ಲಿ ಇಲ್ಲಿ ನಾವು ತರೋದಿಲ್ಲ, ಈ ಪಾಯಿಂಟಿಗೆ ನಾವು ಡೆಲಿವರಿ ಕೊಡೋದಿಲ್ಲ. ನಾವು ಡೆಲಿವರಿ ಕೊಡೋದು ಎಂಬಿನಗರ್ ಪಾಯಿಂಟಿಗೆ. ಅಲ್ಲಿಂದ ಹಾಂ, ಎಂಬಿನಗರ್ ಪಾಯಿಂಟ್ ಚೆಕ್ ಆಗಿದೆ ಸರ್. ಚೆಕ್ ಆಗಿರುತ್ತೆ ಸರ್. ಈಗ ನಾವು ಬರೋಕ್ಕಿಂತ ಮುಂಚೆ ತಗೊಂಡ್ರೆ ಅಥವಾ ನಮ್ ಇಲ್ಲ, ಅದು ಆ ಪಾಯಿಂಟ್ ಕಂಟ್ರೋಲ್ ಇರೋದು ಕಾರ್ಪೊರೇಷನ್ ದವರು, ಅಲ್ಲಿ ಎಂಪ್ಲಾಯೀಸ್ ಇದ್ದಾರೆ. ಅಲ್ಲಿ ಅಲ್ಲಿ ನಮ್ದೇನು ನಡೆಯಂಗಿಲ್ಲ, ನಾವು ಒಂದ್ಸಲ ಡೆಲಿವರಿ ಕೊಟ್ಟರೆ ಅವ್ರ ಮುಂದೆ ಅವ್ರು ಮಾಡ್ಕೋತಾರೆ. ಅವರು ಚೆಕ್ ನಂಬಲ್ ಆಗುತ್ತೆ, ಚೆಕ್ ನಂಬಲ್ ನಮ್ಮ ಆಫೀಸಿನ ಚೆಕ್ ಆಗುತ್ತೆ. ನಾವು ಅಲ್ಲಿ ಆಫೀಸಲ್ಲಿ ಬಿಡ್ಬೇಕಾದ್ರೆ ಚೆಕ್ ಆಗೇ ಬರುತ್ತೆ, ಸೀಲ್ ಆಗಿ ಬರುತ್ತೆ. ಯಾವ ಪಾಯಿಂಟ್ ಡೆಲಿವರಿ ಕೊಡ್ಬೇಕು ಡೆಲಿವರಿ ಕೊಡ್ತೀವಿ ನಾವು. ಇವ್ರು ತಂದವ್ರು ಹೇಳ್ಬೇಕು, ಅದು ಇಲ್ಲಿ ಯಾರು ತಂದಿದ್ರು ಅವ್ರು ಹೇಳ್ಬೇಕು ನಮ್ಗೆ. ಅದು ಅದೇ ಅವರೇ ಹೇಳ್ಬೇಕು, ನಮ್ಗಂತೂ ಗೊತ್ತಿಲ್ಲ. ನಾವು ಹೋಗಿರಂಗಿಲ್ಲ ಇಲ್ಲಿ. ಫುಡ್ ನಮ್ದೇ ಇದೆ, ಫುಡ್ ನಮ್ದೇ ಇದೆ, ಸಾಂಬಾರ್ ನಿನ್ನಿಂದ ಕಾಣಿಸ್ತದೆ ನಮಗೆ. ಪೈಗಂಬರ್ ಜನ್ಮ ದಿನಾಚರಣೆ ಪ್ರಯುಕ್ತ ಬುಧವಾರ ಕಲಬುರಗಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮರ್ಕಜಿ ಸೀರತ್ ಸಮಿತಿಗೆ ಅಹದೇದಾರ ತಮ್ಮ ನಸೀನ್ ಪರ್ ಮೌಜೂದ್ ರಹೆಂಗೆ. ನಗರದ ವಿವಿಧ ವೃತ್ತಗಳನ್ನ ವಿದ್ಯುತ್ ದೀಪಗಳಿಂದ ಶೃಂಗರಿಸಿ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವ ಮುಖಾಂತರ ಅದ್ದೂರಿಯಾಗಿ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಿದರು. ಇದೇ ವೇಳೆ ಮೊಹಮ್ಮದ್ ಪೈಗಂಬರ್ ಜಯಂತಿ ಆಚರಣೆ ನಿಮಿತ್ತ ಬಡವರಿಗೆ ಊಟ, ಹಾಲು, ಹಣ್ಣು ವಿತರಿಸಲಾಯಿತು. ಪ್ರತಿಯೊಂದು ಕಾಲದಲ್ಲಿ
जितने भी जो भाग गया है जो खुली है हम गुजारिश करते हैं ये कम से कम मिलना है ये ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಜನವರಿಯಲ್ಲಿ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೆಸಲಾಗುವುದು ಎಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ತಿಳಿಸಿದ್ದಾರೆ. 2019 ಜನವರಿ 8-9 ತಾರೀಕಿಗೆ 2 ದಿನಗಳ ಕಾಲ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಒಂದು ಕರೆಯನ್ನು ಕೊಡಲಾಗಿದೆ. ಸೊ ಈ ಸಾರ್ವತ್ರಿಕ ಮುಷ್ಕರದಲ್ಲಿ ನಾವು ಸುಮಾರು 12 ಬೇಡಿಕೆಗಳನ್ನು ಪ್ರಮುಖವಾಗಿ ನಾವು ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೇವೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಿರುವ 44 ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ 4 ಕೋಡ್ಗಳಾಗಿ ರಚಿಸಿ ಇದುವರೆಗೂ ಇದ್ದ ಕಾರ್ಮಿಕ ಹಕ್ಕುಗಳನ್ನು ನಿರರ್ಥಗೊಳಿಸಲಾಗುತ್ತಿದೆ. ದೇಶದ ಜೆಡಿಪಿಗೆ 60% ಕೊಡುಗೆ ನೀಡುತ್ತಿರುವ ಅಸಂಘಟಿತ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. ಇದರಿಂದ ಕಾರ್ಮಿಕರಿಗೆ ಸಂಚಕಾರ ಬಂದಿದೆ, ಸಾಮಾಜಿಕ ಭರವಸೆ ನಿಂತು ಹೋಗಿದೆ. ಈ ಎಲ್ಲಾ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. 1948 ಕನಿಷ್ಠ ಕೂಲಿ ಕಾಯ್ದೆ, ಸಮಾನ ಕೆಲಸಕ್ಕೆ ಸಮಾನ ವೇತನದ ಕಾಯ್ದೆ, ಬೋನಸ್ ಹೆಂಗೆ ಕೊಡಬೇಕು ಅಂತಕ್ಕಂತ ಒಂದು ಕಾನೂನು, ಮತ್ತು ಬ್ಯಾಂಕ್ ಮುಖಾಂತರ ಪೇಮೆಂಟ್ ಕೊಡಬೇಕು ಅಂತ ಈ 4 ಕಾನೂನುಗಳನ್ನ ಸೇರಿ ಒಂದೇ ಕಾನೂನಾಗಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಒಳಗಡೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳುವಾಗ ನಮ್ಮ ದೇಶದ ಸುಮಾರು 15 ಇನ್ಕ್ಲೂಡಿಂಗ್ ESI PF ಪ್ಲಾಂಟೇಷನ್ ವರ್ಕರ್ಸ್ಗೆ, ಕಟ್ಟಡ ಕಾರ್ಮಿಕರಿಗೆ, BD ಕಾರ್ಮಿಕರಿಗೆ ಮತ್ತು ಮೈನ್ಸ್ ಕಾರ್ಮಿಕರಿಗೆ, ಈ ತರದ ಬೇರೆ ಬೇರೆ ಅಕ್ಯುಪೇಷನ್ಸ್ ಅಲ್ಲಿ ಇದ್ದಂಥವರಿಗೆ ಒಂದೊಂದು ರೀತಿಯ ಕಾನೂನುಗಳಿತ್ತು ಅವರಿಗೆ ಸೇಫ್ಟಿ ಮೆಷರ್ಸ್ ಅನ್ನ ಕೊಡಲಿಕ್ಕೆ. ಆ ಎಲ್ಲ ಕಾನೂನುಗಳನ್ನು ಕೂಡ ಇವತ್ತು ಒಂದು ಕಡೆಗೆ ತಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತೇಳಿ ಅವರು ಕರೀತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಈಗ ನಾವು ಹೇಳುವ ಎತ್ತುತ್ತಾ ಇರತಕ್ಕಂಥ ಪ್ರಶ್ನೆಗಳು, ಕಾನೂನುಗಳು ಬಿಡಿ ಬಿಡಿ ಇದ್ದಾಗಲೇ ಕಾನೂನಿನ ಸವಲತ್ತು ಇವತ್ತು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಇವತ್ತು ಕಾನೂನುಗಳನ್ನ ಒಂದುಗೂಡಿಸಿದಾಗ ಯಾವ ರೀತಿಯಲ್ಲಿ ಅದು ಸಿಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತೆ ಎರಡನೇದು, ಆ ಕಾನೂನುಗಳಲ್ಲಿ ಇರ್ತಕ್ಕಂಥ ಹಲವು ಅಧಿಕಾರಗಳನ್ನು ಇವತ್ತು ಕಾರ್ಮಿಕ ಇಲಾಖೆಯಿಂದ ವಿಡ್ರಾಯಲ್ ಮಾಡ್ತಾ ಇರುವಂತದ್ದನ್ನು ಕೂಡ ನಾವು ಈ ತಿದ್ದುಪಡಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಪ್ರತ್ಯೇಕವಾದಂತಹ ಪುಸ್ತಕಗಳನ್ನು ಕೂಡ ನಾವು ಪ್ರಕಟಣೆ ಮಾಡಿದ್ದೀವಿ. ಒಂದೊಂದು ಕಾನೂನು ಏನಿದೆ, ಕಾನೂನಿನ ತಿದ್ದುಪಡಿ ಏನಿದೆ, ಅದರ ಪರಿಣಾಮ ಏನಿದೆ ಅಂತ ಯಾರಾದರೂ ಆಸಕ್ತಿ ಇದ್ರೆ ನಾವು ಅದನ್ನ ಕೊಡ್ತೇವೆ. ಅದ್ರ ಮೇಲೆ ಆರ್ಟಿಕಲ್ಸ್ ಅನ್ನು ಕೂಡ ನೀವು ಮಾಡ್ಲಿಕ್ಕೆ ನಿಮಗೆ ಸಹಾಯ ಆಗ್ತದೆ, ಮತ್ತೆ ಜನರಿಗೂ ಕೂಡ ಅದನ್ನ ತಿಳಿಸ್ಲಿಕ್ಕೆ ಸಹಾಯ ಆಗ್ತದೆ. ಯಾಕೆ ನಾವು ಇದನ್ನ ಮತ್ತೆ ಅದೇ ರೀತಿ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಪಾರ್ಲಿಮೆಂಟ್ ಮುಂದಗಡೆ ಯಾವುದೇ ಶಾಸನಗಳು ಬಂದಾಗ
ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರ್ತಾರೆ, ಬಹಳ ಜನ ಹಂಗೇನೆ ಕೈ ಎತ್ತಾರೆ, ಸಭಾಪತಿ ಕೇಳಿದ ಕೂಡಲೇ ಕೈ ಎತ್ತಾರೆ. ಆದ್ರೆ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಯಾವುದೂ ಕೂಡ ಅವರು ಒಂದು ರೀತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಮತ್ತೆ ಅದನ್ನ ಸ್ಟಡಿ ಮಾಡ್ಲಿಕ್ಕೂ ಹೋಗದೆ ಇರುವಂತ ಎಂ ಪಿಗಳೇ ನಮಗಿರೋದ್ರಿಂದಾಗಿ ಇವತ್ತು ಭಾರಿ ದೊಡ್ಡ ಆತಂಕದ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದ್ಗಡೆ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಶಾಂತ್ ಘಂಟಿ, ಎಂ ಬಿ ಸಜ್ಜನ್, ಅಯ್ಯಪ್ಪ ಸಿ ಕೆ, ಗೌರಬ್ಬ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ರೈತರ ಬೇಡಿಕೆಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜಿ ಪಾಟೀಲ್ ಎಚ್ಚರಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಇವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್. ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈನ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್,
dining chairs and kids furnitures. Shutter types, kitchen layouts and accessories for your comfort kitchen zone. Modular furnitures, cabin furnitures, office desk, multi-purpose tables. Godrej Interior presents world best mattresses, latex mattresses, spring mattresses, wire and foam mattresses and bed accessories. Godrej Interior, beside Big Bazaar, Kalburgi. Call us on any query 9004-00458 or 9009-98179. ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ರೈತರ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಬೇಡಿಕೆಗೆ ಸ್ಪಂದಿಸದಿದ್ದರೆ ಹೋರಾಟ ಹಿಂಸಾ ಸ್ವರೂಪ ತಾಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಎಂದು ವಿಧಾನ ಪರಿಷತ್ನ ಸದಸ್ಯ ಬಿಜಿ ಪಾಟೀಲ್ ಹೇಳಿದರು. ಮತ್ತೆ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ರು ಕೂಡ ಒಂದಿಲ್ಲ ಒಂದು ನೆಪ ಮಾಡಿ ಸಾಲ ಮನ್ನಾ ಮುಂದೆ ಹಾಕ್ತಾರೆ ಇದಾರೆ ವಿನ ಅದಕ್ಕೆ ಪರಿಹಾರ ಯಾವುದೂ ಕೂಡ ಸಿಗ್ತಾ ಇಲ್ಲ. ಇಂಥ ಅನೇಕ ರೈತರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ವಿಶೇಷವಾಗಿ ಜೇವರ್ಗಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಮೂಲಕ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಚರ್ಚೆ ಅನೇಕ ಕಡೆ ಆಗಿದೆ. ಒಂದೇ ದಿವಸ ಹಣ ಪಡ್ಕೊಂಡು ಒಂದೇ ದಿವಸದಲ್ಲಿ ಕೋಟಿಗಟ್ಟಲೆ ಹಣ ಡಿಸ್ಪರ್ಸ್ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳು ಕೂಡ ಲಭ್ಯ ಇದ್ದಾವೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ದ ಅವರು ಜವರ್ಗಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ದೊಡ್ಡಪ್ಪ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗಾಗಲೇ ಜವರ್ಗಿಯಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತಿದೆ. ಈ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದೆ. ಜಿಲ್ಲೆಯ ರೈತರ ಸಮಸ್ಯೆ ಕುರಿತು ಜಿಲ್ಲಾಡಳಿತ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿದೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ರೀತಿ ಧೋರಣೆಗಳು ಮುಂದುವರೆದರೆ ಉಗ್ರ ಹೋರಾಟ ಮಾಡಲಾಗುವುದು, ಇದಕ್ಕೆ ಸಂಪೂರ್ಣ ಜಿಲ್ಲಾಡಳಿತವೇ ಹೊಣೆ ಎಂದರು. ಮತ್ತು ಅಲ್ಲಿಯ ರೈತರು ಒಂದು ಡಿಮ್ಯಾಂಡ್ ಏನ್ ಮಾಡಿದಾರೆ ಅಂತಂದ್ರೆ ಅದಕ್ಕೆ ತನಿಖೆ ಮಾಡ್ರಿ. ರೈತರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ, ಕೋಟಿಗಟ್ಟಲೆ ಅವ್ಯವಹಾರ ಮೊತ್ತ ಇದೆ. ತನಿಖೆ ಕೂಡ ಯಾವುದೇ ಸ್ಪಂದನೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಡೆಯಿಂದ ಸಿಗ್ತಾ ಇಲ್ಲ. ಇದಕ್ಕೆ ಬೇಸತ್ತು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಅನೇಕ ಇತರ ರೈತ ಮುಖಂಡರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ನಮ್ಮ ಬಿಜೆಪಿ ಪಕ್ಷದ ಕಡೆಯಿಂದ ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಆ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಜೇವರ್ಗಿ ತಾಲೂಕಿನ ಡಿ ಸಿ ಸಿ ಬ್ಯಾಂಕ್ ರೈತರ ಸಾಲ ಮನ್ನಾ ಹಾಗೂ ಆ ಸಾಲ ಮನ್ನಾದಲ್ಲಿ ನಡೆದಿರತಕ್ಕಂಥ ದೊಡ್ಡ ಮಟ್ಟದ ಅವ್ಯವಹಾರದ ನಾವು ಇದರಲ್ಲಿ ಸಿ ಬಿ ಐ ಅಂತ ತನಿಖೆ ಕೇಳಿವಿ. ಉನ್ನತ ಮಟ್ಟದ ತನಿಖೆ ಕೂಡ ನಾವು ಡಿಮ್ಯಾಂಡ್ ಮಾಡ್ತೀವಿ. ಕೂಡ ಮರಳು ಮಾಫಿಯಾಕ್ಕೆ ಇಲ್ಲಿವರೆಗೆ ಕಡಿವಾಣ ಬೀಳ್ತಾ ಇಲ್ಲ, ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ತಕ್ಷಣ ಜೇವರ್ಗಿಗೆ ಭೇಟಿ ಕೊಟ್ಟು ಅಮರನಾಥ ಉಪವಾಸ ಸತ್ಯಾಗ್ರಹ ನಿರತರಾಗಿರ್ತಕ್ಕಂಥ ನಮ್ಮ ರೈತ ಮುಖಂಡ ನರಿಬೋಳ್ ಪಾಟೀಲ್ರಿಗೂ ಮತ್ತು ಅನೇಕರು ಅಲ್ಲೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಇದಕ್ಕಿಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ. ಮತ್ತು ವಿಶೇಷವಾಗಿ ನಾವು ಒಂದು ಮನವಿ ಮತ್ತು ವಿನಯಪೂರ್ವಕ ಮನವಿ ಮಾಡಿದ್ದೀವಿ ಸರ್ಕಾರಕ್ಕೆ, ಈ ಹೋರಾಟ ಉಗ್ರ ಸ್ವರೂಪ ತಾಳೋಕ್ಕಿಂತ ಮುಂಚಿತವಾಗಿ ಶೀಘ್ರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಕ್ರಮ ತಗೋಬೇಕು. ಭೇಟಿ ಬಚಾವೋ ಭೇಟಿ ಪಡಾವೋ ರಾಜ್ಯ ಸಂಚಾಲಕ ಸುಭಾಷ್ ರಾಠೋಡ್, ರವಿ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಚ್ ಟಿ ಪೋತಿಯವರು ರಚಿಸಿರುವ 8 ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮವನ್ನು ನವೆಂಬರ್ 24ರಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಅವರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಎಸ್ ಟಿ ಪೋತಿಯವರು ರಚಿಸಿರುವ ಅಂಬೇಡ್ಕರ್ ಕಥನ, ದಲಿತ್ ಕಥನ, ಜಾನಪದ ಕಥನ, ದಲಿತ ಚಳುವಳಿ ಕಥನ ಸೇರಿದಂತೆ ಒಟ್ಟು 8 ಗ್ರಂಥಗಳು ಜನಾರ್ಪಣೆಯಾಗಲಿವೆ. ಸಂಸದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್, ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತ್ ಪ್ರಾಧ್ಯಾಪಕ ಡಾಕ್ಟರ್ ಶಾಂತಿನಾಥ್ ದಿಬ್ಬನ್, ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ದಿನಾಂಕ 24/11/2018 ಕಲಬುರಗಿ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ
ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರು, ಕನ್ನಡದ ಖ್ಯಾತ ಕಥೆಗಾರರು, ಸಂಸ್ಕೃತಿ ಚಿಂತಕರಾದಂಥ ಪ್ರೊಫೆಸರ್ ಎಚ್ ಡಿ ಪೋತಿ ಅವರ ರಚಿಸಿರುವಂಥ 8 ಕೃತಿಗಳ ಜನಾರ್ಪಣೆಗೊಳ್ಳಲಿದೆ. ಈ ಜನಾರ್ಪಣೆಯನ್ನು ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಜನಾರ್ಪಣೆ ಮಾಡಲಿದ್ದಾರೆ. ಎಸ್ ಆರ್ ನಿರಂಜನ್ ಸರ್ ಕುಲಪತಿಗಳು, ಕಲಬುರಗಿ ವಿಶ್ವವಿದ್ಯಾಲಯ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಕನ್ನಡದ ಖ್ಯಾತ ವಿಮರ್ಶಕರೆಂದೇ ಗುರುತಿಸಿರುವಂಥ ಡಾಕ್ಟರ್ ಶಾಂತಿನಾಥ್ ದಿಬ್ಬದವರು ಈ 8 ಕೃತಿಗಳ ಕುರಿತು ಮಾತನಾಡಲಿದ್ದಾರೆ. ದಲಿತ ಕಥನ ಇದು. ಈ ಗ್ರಂಥವು ದಲಿತ ಲೋಕದ ಬದುಕಿನ ಬವಣೆ, ಅಸ್ಪೃಶ್ಯತೆ, ಅವಮಾನಗಳಿಂದ ಹೊರಬರಲು ಅಕ್ಷರವು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಕಥೆಗಳ ರೂಪದಲ್ಲಿ ಅದನ್ನು ಕೊಟ್ಟಿರುವಂಥದ್ದು. ಅಂಬೇಡ್ಕರ್ ಕಥನ ಜ್ಞಾನ ಮೇರು ಪರ್ವತವಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಟ್ಟು ಬದುಕು ಮರು ವಿಚಾರಗಳ ಹಿನ್ನೆಲೆ ಒಳಗೆ ರೂಪಿತಗೊಂಡಂಥ ಕೃತಿ. ಆನಂತರದು ದಲಿತ ಚಳವಳಿಯ ಕುರಿತಾದಂಥ ಕೃತಿ. ವಿಮರ್ಶಾ ಕಥನ, ಜೀವನ ಕಥನ, ಜಾನಪದ ಕಥನ, ಅನುವಾದ ಕಥನ, ಶರಣ ಸಂಸ್ಕೃತಿ ಕಥನ, ಹೀಗೆ 8. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ ಟಿ ಪೋತೆ, ಬಿ ಎಚ್ ನಿರ್ಗುಡಿ, ಡಾಕ್ಟರ್ ಎಂ ಬಿ ಕಟ್ಟಿಮನಿ ಸೇರಿದಂತೆ ಉಪಸ್ಥಿತರಿದ್ದರು. ಅಕ್ಕ ಮಹಾದೇವಿ ಆಶ್ರಮ ಕಲಬುರಗಿ ವತಿಯಿಂದ ವೀರ ವನಿತೆ ಕಿತ್ತೂರಾಣಿ ಚೆನ್ನಮ್ಮ ಅವರ 240ನೇ ಜನ್ಮ ದಿನಾಚರಣೆ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ ಎಂದು ಅಕ್ಕ ಮಹಾದೇವಿ ಆಶ್ರಮದ ಪೂಜ್ಯ ಪ್ರಭುಶ್ರೀ ಅವರು ತಿಳಿಸಿದ್ದಾರೆ. ಒಂದು ಕೊಟೇಶನ್ ಕಂಡು, ರೈತನಿಲ್ಲದ ಜಗವಿಲ್ಲ, ರೈತನ ಉಸಿರು ಜಗತ್ತಿಲ್ಲ ಅಂತ. ಅದರ ಜೊತೆಗೆ ಕಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂತಹ ಜವಾಬ್ದಾರಿಯಿಂದ ನಮ್ಮ ಆಶ್ರಮದ ವತಿಯಿಂದ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಅವರಿಗೆ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಈ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿಯ ಮುಖ್ಯವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ 195ನೇ ವಿಜಯೋತ್ಸವ ಮತ್ತು 740ನೆಯ ಜಯಂತ್ಯೋತ್ಸವ ಅಂತ ಹೇಳಿ. ಅಂದರೆ ರಾಷ್ಟ್ರ ಮಾತೆ, ಕನ್ನಡದ ಮಾತೆ, ಕನ್ನಡದ ಕಣ್ಣಿ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 24ರಂದು ಕಡಣಿಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಅಕ್ಕ ಮಹಾದೇವಿ ಆಶ್ರಮ ವತಿಯಿಂದ ರೈತರಿಗೆ ಮತ್ತು ಬಡವರಿಗೆ ಸಹಾಯವಾಗಲಿ ಎಂಬ ನಿಟ್ಟಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ 240ನೇ ಜಯಂತ್ಯೋತ್ಸವ ಹಾಗೂ 195ನೇ ವಿಜಯೋತ್ಸವ ಪ್ರಯುಕ್ತ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮತ್ತು ಬರುಕಾ ನೇತ್ರಾಲಯದ ಸಹಯೋಗದಲ್ಲಿ ಉಚಿತ ನೇತ್ರ ಚಿಕಿತ್ಸೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸೂರ್ಯ ಬೆಳಗಡೆ ಇರುವಂತಹ ಈ ಭಾರತದಲ್ಲಿ ಕನ್ನಡದ ಕಣ್ಮಣಿಯಾಗಿರುವಂತಹ ಕಿತ್ತೂರಾಣಿ ಚೆನ್ನಮ್ಮ ಅನ್ನುವಂತಹ ಒಬ್ಬ ಧೀರ ಮಹಿಳೆ. ಆ ಮಹಿಳೆಯ ಒಬ್ಬ ಹುಟ್ಟುಹಬ್ಬವನ್ನ ಆಚರಣೆಯನ್ನು ಮಾಡಬೇಕಾದದ್ದು ರಾಷ್ಟ್ರದಾದ್ಯಂತ ವ್ಯಾಪ್ತಿಯಾಗಿರುವಂತದ್ದು ಮತ್ತು ಜಾಗತಿಕವಾಗಿರುವಂತಹ ವಿಷಯ ತಮ್ಮೆಲ್ಲರಿಗೂ ಮನದಟ್ಟಾಗಿರುವಂಥದ್ದು. ಹಾಗೆ ಈ ತಾಯಿ ವೀರರಾಣಿ ಹಾಗೂ ಅವಕ್ಕಿಂತ ಮುಂಚಿತವಾಗಿ ಬಾಲ್ಯದಲ್ಲಿ ಅಥವಾ ಈ ತಾಯಿ ಹುಟ್ಟಲಿಕ್ಕೆ ಆ ಮನಿತನದ ಮೇಲೆ ಯಾರ ಪ್ರಭಾವ ಬೀರಿತು ಅನ್ನುವಂಥದ್ದು ಮುಖ್ಯ ಇದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಮಹಿಳೆ ಹುಟ್ಟುವುದೇ ಬೇರೆ, ಜಗತ್ತಿನಲ್ಲಿ ಖಡ್ಗವನ್ನ ಹಿಡಿದು ವಿಜಯ ಪದಕ್ಕೆಲ್ಲ ಹಾರಿಸಿರುವಂತಹ ಬ್ರಿಟಿಷರ ವಿರುದ್ಧವಾಗಿ ಪೇಶ್ವೆಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಪ್ರಥಮ ವಿಜಯೋತ್ಸವ ಅನ್ನುವಂತಹ ಆಚರಣೆಯನ್ನ ಮಾಡಿರುವಂತಹ ತಾಯಿಯ ಬಗ್ಗೆ ಇವತ್ತು ನಾವು ಆ ತಾಯಿಯ ಜೀವನವನ್ನ ಮೆಲುಕು ಹಾಕಬೇಕಾಗುತ್ತೆ. ಶೃಂಗೇರಿ ಶಾರದಾ ಪೀಠದ ವಿದುಶೇಖರ ಭಾರತಿ ಸ್ವಾಮೀಜಿ ಅವರು ಶಹಾಬಜಾರ್ನಲ್ಲಿರುವ ಎಸ್ಎಸ್ಕಿ ಸಮಾಜ ಜಗದಂಬಾ ದೇವಸ್ಥಾನಕ್ಕೆ ಬುಧವಾರ ಭೇಟಿ ನೀಡಿದ್ದರು. ಆ
ಅದ್ದೂರಿ ಮೆರವಣಿಗೆ ಮೂಲಕ ಅವರನ್ನು ಶಹಬಾಜರ್ಜಂತೆ ಸ್ವಾಗತಿಸುವ ಮೂಲಕ ಭಕ್ತಿ ಪ್ರದರ್ಶಿಸಿದರು. ನಂತರ ಜಗದಂಬಾ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಪೂಜೆ ನೆರವೇರಿಸಲಾಯಿತು. ಶಾವಿಜಾರ್ ಮೂರ್ತಿ ಪ್ರಾಣ ಪ್ರತಿಷ್ಠೆಯನ್ನು ಕಾಚಿ ಕಾಮ ಕೊಟ್ಟಿದ್ದ ಜಗದ್ಗುರು ಆದಂಥ ಜಯೇಂದ್ರ ಸರಸ್ವತಿಯವರು, ಅವರು 21 ವರ್ಷ ಹಿಂದೆ ಬಂದಾಗ ಈ ಒಂದು ಶಾವಿಜಾರ ಪುನೀತರಲ್ಲಿ ಜಗದ್ಗುರು ಕಾಲವನ್ನು ಬಿದ್ದಿತ್ತು. 20 ವರ್ಷ ನಂತರ ಇವತ್ತು ಜಗದ್ಗುರುಗಳು ಮತ್ತೆ ಜಗದಂಬಾ ಮಂದಿರ ಶಾವಿಜಾರ ಬಂದು ಆ ತಾಯಿಯಲ್ಲಿ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಪ್ಪಲೇ ಆಯಿತು. ಶ್ರೀ ಸಮಾಜ್ ಶೃಂಗೇರಿ ಮಠ ಜಗದ್ಗುರು ಆದಂಥ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇವೆ. ಅವರು ಈ ಒಂದು ಶಾವಿಜಾರ ಭೂಮಿಗೆ ಬಂದು ಈ ಭೂಮಿಯನ್ನು ಪುನೀತವನ್ನು ಮಾಡಿದ್ದಾರೆ. ಅವರಿಗೆ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಜಯ ಶ್ರೀ 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 ಜಗದ್ಗುರು ಶೃಂಗೇರಿ ಮಠಕ್ಕೆ ಜಗದ್ಗುರು ಯಹಾ ಪದಾರ್ಕರ್ ಹಮಾರೆ ಇಸ್ ಮಂದಿರ್ ಮೇ ಉನ್ಕಾ ಪಾದಾರ್ಪಣ ಹೋಕರ್ ಮಂದಿರ್ ಕೆ ಜೋ ಪವಿತ್ರತಾ ಕೋ ಔರ್ ಜೋ ಹೈ ನಾ ಬಡಾನೆ ಮೇ ಸಹಾಯಕ ಹೋ ಗಯೆ ಹೈ ಹಮಾರೆ ಸಬ್ ಸಮಾಜ ಕೆ ಲೋಗ್ ಔರ್ ಅನ್ಯ ಸಮಾಜ ಕೆ ಲೋಗ್ ಇಸ್ ಆಜ್ ಕೆ ಸ್ವಾಗತ ಸಮಾರೋಹ ಮೇ ಔರ್ ಉನ್ಕೆ ಯಹಾ ಪೂಜಾ ಕಾರ್ಯಕ್ರಮ ಮೇ ಭಾಗ ಲೇಕರ್ ಬಹುತ್ ಬಡಾ ಜೋ ಹೈ ನಾ ಸಕ್ಸೆಸ್ ಹಮಕೋ ಕರಾಯೆ ಸಮಾಜ ಕಿ ಓರ್ ಸೆ ಮೈ ಉನ್ಕಾ ಸಭಿ ಕಾರ್ಯಕರ್ತಾವೋ ಕಾ ಸಮಾಜವಾಸಿ. ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತಾಯಿಸಿ ಹಾಗೂ ವಿಶ್ವವಿದ್ಯಾಲಯಗಳ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ 23 ನವೆಂಬರ್ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಸಂಚಾಲಕ ರಾಜೇಂದ್ರ ರಾಜವಾಳ ತಿಳಿಸಿದ್ದಾರೆ. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 23 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನವೆಂಬರ್ 24 ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಯುಜಿಸಿ ತೆಗೆದುಹಾಕುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಒಪ್ಪಬಾರದು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿರುವ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆಗೆ ಪ್ರತಿಭಟನೆ ಮೂಲಕ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಒಂದ್ ಕಡೆ ಏನೋ ಯುಜಿಸಿಯನ್ನ ಇವತ್ತು ರದ್ದು ಮಾಡಲಿಕ್ಕೆ ಹೊರಟಿದೆ. ಯುಜಿಸಿ ಏನಂತಂದ್ರೆ ಇವತ್ತು ಯೂನಿವರ್ಸಿಟಿ ಮತ್ತೆ ಡಿಗ್ರಿ ಕಾಲೇಜುಗಳಿಗೆ ಅನುದಾನಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಗೆ ಕೆಲಸ ಮಾಡ್ತಕ್ಕಂಥ UGC ಇವತ್ತು ಸರ್ಕಾರ ರದ್ದು ಮಾಡಕ್ಕೆ ಹೊರಟಿದೆ. ಅದಲ್ದೇ ಇವತ್ತು ಏನೋ ವಿಶ್ವವಿದ್ಯಾಲಯದೊಳಗೆ PhD ಸೀಟನ್ನು ಒಂದು ಕಡೆ ಕಡಿತ ಮಾಡ್ತದೆ, ಇನ್ನೊಂದು ಕಡೆ PhD ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕಡಿತ ಮಾಡ್ತಾ ಇದೆ. ಈ
ಏನೋ ಜೆ ಎನ್ ಯು ಅಂತಕ್ಕಂಥ ಒಂದು ಯೂನಿವರ್ಸಿಟಿ ಒಳಗೆ ಶೇಕಡ 85% ಏನೋ ಪಿ ಎಚ್ ಡಿ ಸೀಟನ್ನು ಕಡಿತ ಮಾಡ್ತಾ ಇದೆ. ಈ ಥರದ ಏನೋ ಉನ್ನತ ಶಿಕ್ಷಣವನ್ನು ಬಲಿಷ್ಠ ಮಾಡಬೇಕಾಗಿತ್ತು ಸರ್ಕಾರ, ಇವತ್ತು ಅದನ್ನು ಮಾಡ್ದೇ ಇವತ್ತು ಏನೋ ಉನ್ನತ ಶಿಕ್ಷಣವನ್ನು ಏನೋ ಇವತ್ತು ಇವತ್ತು ಬಡತನ ಮತ್ತು ಮಧ್ಯಮ ವರ್ಗದ ಜನರನ್ನು ಉನ್ನತ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಇವತ್ತು ಸರಿಯಾಗಿರ್ತಕ್ಕಂಥ ಒಂದು ಶಿಕ್ಷಕರನ್ನು ಏನೋ ಭರ್ತಿ ಮಾಡ್ಕೋವಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳಿಗೆ ಹಲವಾರು ಏನೋ ಶಿಕ್ಷಕರ ಕೊರತೆ ಇದೆ, ಮತ್ತು ಡಿಗ್ರಿ ಕಾಲೇಜ್ಗಳಿಗೆ ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇವೆಲ್ಲವನ್ನು ಏನೋ ತುಂಬ್ಕೋತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಅದಲ್ಲದೆ ಇವತ್ತು ಏನು ತಮಿಳುನಾಡಿನ ಸರ್ಕಾರ ಇವತ್ತು ಯು ಜಿ ಸಿಯನ್ನು ನಾವು ರದ್ದು ಮಾಡೋದಿಲ್ಲ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸಿದೆ. ಅದೇ ಥರ ಕರ್ನಾಟಕ ಸರ್ಕಾರನೂ ಕೂಡ ಇವತ್ತು ನಾವು ಯು ಜಿ ಸಿಯನ್ನು ರದ್ದು ಮಾಡೋದಿಲ್ಲ ಅಂತಕ್ಕಂಥ ಒಂದು ಒತ್ತಾಯವನ್ನು ಇದು ಸರ್ಕಾರದ ಮೇಲೆ ತಂದು, ಮತ್ತು ರಾಜ್ಯ ಸರ್ಕಾರನೂ ಕೂಡ ತಮಿಳುನಾಡು ಮಾದರಿಯಲ್ಲೇ ಈ ಥರದ ನೀತಿಗಳನ್ನು ಅನುಸರಿಸಬೇಕು ಅಂತ ಕೇಸಿಂದ ಏನೋ ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ. ಸಂತೋಷ್ ತಳ್ವಾರ್, ಕಾಶಿನಾಥ್ ಢಾಂಗೆ, ನಾಗರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಯೋಗ್ಯವಲ್ಲದ ಆಹಾರ ವಿತರಣೆ, ಸಂಬಂಧಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ, ಪ್ರಮುಖ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಜನವರಿಯಲ್ಲಿ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ. ರೈತರ ಬೇಡಿಕೆಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜಿ ಪಾಟೀಲ್ ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿಮಾಕಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004588 or 9004598179.